ಯಾರ್ ನೀವು, ಯಾರ್ ಬೇಕು? ಸರ್, ಅದು ನಮ್ಮ ಅಜ್ಜಿ ತಾತ. ಅಜ್ಜಿ ತಾತ ಸಾಹೇಬ್ರು ಕ್ಯಾಬಿನಲ್ಲಿ ಇದ್ದಾರೆ, ಪರ್ಮಿಷನ್ ಕೇಳಬೇಕು. ಸರಿ ಸರಿ, ಬೇಗ ಮಾತಾಡ್ಸ್ಕೊಂಡು ಹೋಗು. ಅಜ್ಜಿ ಅಮೃತ, ಅಜ್ಜಿ ಅಮೃತ. ಅಜ್ಜಿ ಏನಜ್ಜಿ ಇದೆಲ್ಲ, ಇಂಥ ಪರಿಸ್ಥಿತಿ ನಿಮಗ್ ಬರುತ್ತೆ ಅಂತ ಅನ್ಕೊಂಡೇ ಇರ್ಲಿಲ್ಲ. ಮಹಾರಾಣಿ ತರ ಇದ್ದಿದ್ ನೀವು, ಇಂಥ ಪರಿಸ್ಥಿತಿಲಿ ನೀವಿರೋದನ್ನ ನನ್ನಿಂದ ನೋಡಕ್ ಆಗ್ತಿಲ್ಲ ಅಜ್ಜಿ. ಅಜ್ಜಿ ಅಜ್ಜಿ ಅಮೃತ, ನೋಡಿದ್ಯಾನೆ ನಮ್ ಪಾಡು? ನಿಮ್ ಅಜ್ಜಿ ಪಾಪ, ನಿನ್ ಜೊತೆ ಮಾತಾಡೋದಕ್ಕೂ ಮುಖ ಇಲ್ಲ. ಇದೇ ನಮ್ಮ ಹೀಗಾಯ್ತು, ಎಂತ ಕಷ್ಟ ಬಂತು ನಿಮ್ಗೆಲ್ಲ. ಎಲ್ಲ ಒಳ್ಳೇದಾಗ್ತಿದೆ ಕಣೆ ಅಮೃತ, ಖುಷಿ ಪಡು. ಅಲ್ನೋಡಕ್ಕ ಜೈಲಲ್ಲಿದ್ರು ಅಮೃತ ಬಂದಿದ ತಕ್ಷಣ ಈ ಅಮ್ಮ ಮಗಳಿಬ್ರು ಗುಟ್ಗುಟ್ಟಾಗಿ ಮಾತಾಡ್ಕೊಂಡು ಏನೋ ಪ್ಲಾನ್ ಮಾಡ್ತಾ ಇದಾರೆ. ಇವ್ರಂತ ಅಮ್ಮ ಮಗ್ಳಕ್ಕ ಹೂ ಅಲ್ಲ, ಇನ್ನೆಷ್ಟು ದಿನ ನಾವಿಲ್ಲಿ ಇರ್ಬೇಕಕ್ಕ? ಬೇಗ ಹೋಗ್ತೀವಿ ಕಣೆ ನಾಗವಾಣಿ, ನನ್ಗಂತೂ ಮಕ್ಕಳ ಬಿಟ್ಟಿರಕ್ ಆಗ್ತಿಲ್ಲ. ದೇವ್ರ ಅನ್ನೋದಿದ್ರೆ ನಮ್ಗಾದಷ್ಟು ಬೇಗ ಇಲ್ಲಿಂದ ಬಿಡುಗಡೆ ಸಿಕ್ಕೇ ಸಿಗುತ್ತೆ. ಅಪ್ಪ ಏನ್ ಹೇಳ್ತಿದ್ಯಾ ನೀನು? ನನ್ ಮಾತ್ ಕೇಳಮ್ಮ, ಹೋಗು, ನನಗೋಸ್ಕರನಾದ್ರೂ ಹೋಗು. ನೀನೇನೇ ಅಂದ್ರು ರಾಘವ ನಿನ್ ಗಂಡ, ಇನ್ ಮುಂದೆ ಯಾವತ್ತು ಆ ಮನೆ ಬಗ್ಗೆ, ಆ ಮನೆ ಜನಗಳ ಬಗ್ಗೆ ಈ ರೀತಿ ನಡ್ಕೊಳ್ಳಲ್ಲ ಅಂತ ನನಗೆ ಮಾತು ಕೊಡು. ಮಾತು ಕೊಡು. ನನಗೋಸ್ಕರ ಅಲ್ದಿದ್ರು ನನಗೋಸ್ಕರ ಆದ್ರೂ ಈ ಮಾತನಾಡಿಸ್ಕೊಡು. ಇಷ್ಟೇನಾ ನನ್ನ ಪ್ರೀತಿ ನಿನ್ಗೆ? ಮಾಡ್ತೀಯಾ ಮಾಡ್ತೀಯಾ, ಮಾತು ಕೊಡು ನನಗೆ. ಸಮಾಧಾನವಾಗಿರಪ್ಪ ಪ್ಲೀಸ್. ಆಯ್ತು.
ಗೊತ್ತಪ್ಪ, ನಾನು ಹೋಗ್ತೀನಿ ಅಂತ ಹೇಳಿದ್ನಲ್ಲ. ಸಿಸ್ಟರ್ ನರ್ಸ್, ಸಿಸ್ಟರ್ ಬೇಗ ಬನ್ನಿ, ಸ್ವಲ್ಪ ಅಪ್ಪನ ನೋಡ್ಕೊಳ್ಳಿ, ನಾನು ಈಗ ಬಂದೆ. ಅಪ್ಪ ನೀನು ಆಯಾಸ ಮಾಡ್ಕೋಬೇಡ, ನಾನು ಹೋಗಿ ಬರ್ತೀನಿ. ಕೊನೆಗೂ ನನಗೆ ಮಾತು ಕೊಡದೆ ಹೊರಟ್ಬಿಟ್ಟಲ್ಲಮ್ಮ. ದೇವ್ರೆ, ಎಲ್ಲ ಒಳ್ಳೇದು ಮಾಡು, ನನ್ನ ಮಗಳನ್ನ ನೀನೇ ಕಾಪಾಡು. ಏನಮ್ಮ ಹೇಳ್ತಿದ್ಯಾ, ಸ್ಟೇಷನ್ನಲ್ಲಿರೋದು ಒಳ್ಳೇದಾ? ಏ ಅಮೃತ, ನಮ್ಮ ಅಪ್ಪ ಮುಂದಿರೋ ಇನ್ಫ್ಲೂಯೆನ್ಸ್ಗೆ ನಾವು ಆದಷ್ಟು ಬೇಗ ಹೊರಗಡೆ ಬಂದ್ಬಿಡ್ತೀವಿ, ನನಗೆ ಗೊತ್ತು. ಅದಕ್ಕೆ ನಾವಿಲ್ಲಿಗೆ ಬಂದಿರೋದ್ರಿಂದ ಲಾಭ ಆಗ್ತಿದೆ. ಮನೆಯವ್ರಿಗೆಲ್ಲ ಆ ಮೃದುಲನ್ ಮೇಲೆ ಸಖತ್ ಕೋಪ ಬಂದ್ಬಿಟ್ಟಿದೆ ಕಣೆ. ಅಮ್ಮ ಅಂತೂ ಆ ಮೃದುಲನ್ನ ಈ ಜನ್ಮದಲ್ಲಿ ಕ್ಷಮಿಸಲ್ಲ ಕಣೆ. ಇನ್ನು ರಾಘವ ಕೂಡ ನಮ್ ಕಡೆನೇ ಬರೋ ಸೂಚನೆ ಕಾಣಿಸ್ತಾ ಇದೆ. ಅಂದ್ಮೇಲೆ ಒಳ್ಳೇದೇ ಅಲ್ವೇನೆ? ನೀನೇನು ತಲೆ ಕೆಡಿಸ್ಕೋಬೇಡ ಕಣೆ ಅಮೃತ, ನಾವ್ ಆದಷ್ಟು ಬೇಗ ಬಂದ್ಬಿಡ್ತೀವಿ. ಸರಿ ಅಮ್ಮ, ಸರಿ ಅಜ್ಜಿ, ನಾನೇನು ಹೊರಡ್ತೀನಿ. ಅಯ್ಯೋ, ನಿಮ್ಮ ಅಜ್ಜಿಗೆ ಮಾತಾಡ್ಸೋಕ್ಕೂ ಮುಖ ಇಲ್ಲ ಕಣೆ ಅಮೃತ, ಹೋಗ್ಲಿ ಬಿಡು. ನಾನು ಮತ್ತೆ ಬಂದು ನಿಮ್ಮನ್ನ ನೋಡ್ಕೊಂಡು ಹೋಗ್ತೀನಿ ಅಂತ ನಾನು ಹೇಳಲ್ಲ. ನಾನ್ ಮತ್ತೆ ಬರೋದಕ್ಕಿಂತ ನೀವ್ ಆಚೆ ಬಂದ್ರೆ ಒಳ್ಳೇದು ಅಂತ ನಂಗನ್ಸುತ್ತೆ. ಅಮೃತ, ನನಗೊಂದು ಉಪಕಾರ ಮಾಡ್ತೀಯಾ? ಮನೇಲಿ ಮಕ್ಕಳಿಬ್ರೇ ಇದ್ದಾರೆ. ಗೂಪೆಣ್ಣ ಹೇಳಿದ್ದಾರೆ ಮಕ್ಕಳ ಜೊತೆ ಇರ್ತೀನಿ ಅಂತ. ಆದ್ರೂ ಅಯ್ಯೋ ಅತ್ತೆ, ನನ್ ಮನೆಯಿಂದಾನೆ ಬರ್ತಿದ್ದೀನಿ. ಮಕ್ಕಳಿಗೆ ರಾತ್ರಿ ಎಲ್ಲ ನೀವಿಲ್ದೆ ಜ್ವರ ಬಂದಿರೋ ತರ ಆಗಿತ್ತಂತೆ. ಜ್ವರ ಬಂದಿದ್ಯಾ? ಹೆದರ್ಕೋಬೇಡಿ, ನಾನು ಔಷಧಿ ತಗೊಂಡೋಗಿದ್ದೆ. ತಿಂಡಿ ತಿನ್ಸಿ ಔಷಧಿ ಕೊಟ್ಟು ಬಂದಿದ್ದೀನಿ. ಈಗ ಹುಷಾರಾಗಿದ್ದಾರೆ. ನೀವೇನು ಯೋಚನೆ ಮಾಡಬೇಡಿ ಅತ್ತೆ. ಅಮೃತ, ಮಕ್ಕಳನ್ನ ಹುಷಾರಾಗಿ ನೋಡ್ಕೋ. ಮಕ್ಕಳಿಗೆ ನನ್ನ ಬಿಟ್ಟು ಅಭ್ಯಾಸ ಇಲ್ಲ ಕಣೆ. ಸರಿ ಅತ್ತೆ. ಅಮ್ಮ, ನಾನಿನ್ ಹೊರಡ್ತೀನಿ. ಹುಷಾರು ಮಗಳೆ, ನಮಗ್ ಹಿಂಗಾಯ್ತು ಅಂತ ನೀನ್ ಊಟ ತಿಂಡಿ ಎಲ್ಲ ಬಿಡ್ಬೇಡ ಆಯ್ತಾ? ಜೋಪಾನವಾಗ್ ಮನೆಗೆ ಹೋಗು. ಸರಿ ಅಮ್ಮ. ಅರ್ಜೆಂಟಾಗಿ ಕಾಲ್ ಮಾಡಿ ಬರೋಕ್ ಹೇಳ್ದೆ. ಅಂಕಲ್ ಹುಷಾರಾಗಿದ್ದಾರೆ ತಾನೆ? ಅಪ್ಪನ್ಗೆ ಪ್ರಜ್ಞೆ ಬರ್ತಾ ಇದೆ. ಥ್ಯಾಂಕ್ ಗಾಡ್. ಖುಷಿ ಪಡೋದ್ ಬಿಟ್ಟು ಇದ್ಯಾಕೆ ಹಿಂಗ್ ಟೆನ್ಷನ್ ಮಾಡ್ಕೊಂಡಿದ್ಯಾ? ಸರಿ, ಡಾಕ್ಟರ್ ಏನಂದ್ರು? ಸ್ವಾತಿ, ಅದು ಏನಾಯ್ತು ಅಂತಂದ್ರೆ, ಅಪ್ಪನ್ ಜೊತೆ ಮಾತಾಡೋ ಎಕ್ಸೈಟ್ಮೆಂಟ್ ಅಲ್ಲಿ ಅವ್ರ ಮೇಲೆಲ್ಲ ಕಂಪ್ಲೇಂಟ್ ಕೊಟ್ಟಿದೀನಿ ಅಂತ ಹೇಳ್ಬಿಟ್ಟೆ ಕಣೆ. ಅರೆಸ್ಟ್ ಮಾಡ್ಸಿದೀನಿ ಅಂತಾನು ಹೇಳ್ಬಿಟ್ಟೆ. ಅದಕ್ಕೆ ಅಪ್ಪ ಈಗಲೇ ಕಂಪ್ಲೇಂಟ್ ವಾಪಸ್ ತಗೋಂತ ಹಠ ಹಿಡಿತಿದ್ದಾರೆ. ವಾಟ್, ಇಷ್ಟೆಲ್ಲ ನಡೆದ್ರು ಅವ್ರನ್ನ ಬಿಡಿಸು ಅಂತಿದಾರ? ಹೌದು ಕಣೆ, ನನಗೂ ಅದೇ ಆಶ್ಚರ್ಯ ಆಗ್ತಾ ಇದೆ. ಮೇ ಬಿ ನಾನಾ ಮನೆ ಸೊಸೆ,
ನನಗಲ್ ತೊಂದ್ರೆ ಆಗತ್ತೆ ಅಂತ ಹೀಗ್ ಯೋಚನೆ ಮಾಡಿ ಹೇಳಿರ್ಬೋದೇನೋ. ಆದ್ರೆ ನನಗ್ ಮಾತ್ರ ಆ ಮನೆ ನನ್ ಮನೆ ಅಂತ ಕನ್ಸಿಡರ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಆದ್ರೆ ಅಪ್ಪಂಗ್ ಇದನ್ನೆಲ್ಲ ಹೇಳೋದ್ ಹೇಗೆ? ಅಂಕಲ್ ತುಂಬಾ ಒಳ್ಳೆಯವರು, ಅವ್ರೆಲ್ರಿಗೂ ಒಳ್ಳೇದೇ ಬಯಸ್ತಾರೆ. ಅದ್ರಲ್ಲೂ ಅವ್ರ ಈಗಿರೋ ಪರಿಸ್ಥಿತಿಲಿ ಏನೋ ಆರ್ಗ್ಯೂ ಮಾಡಕ್ ಹೋಗ್ಬೇಡ ಕಣೆ. ಈಗೇನ್ ಮಾಡ್ತೀಯ? ನನ್ಗೆ ಅಪ್ಪನ್ಗಿಂತ ಮುಖ್ಯ ಇನ್ನೇನು ಇಲ್ಲ ಕಣೆ. ಅಪ್ಪನ್ಗೆ ಸಮಾಧಾನ ಆಗೋ ಹಾಗೆ ಏನಾದ್ರೂ ಮಾಡ್ಲೇಬೇಕು. ಸೊ ಹೋಗಿ ಕಂಪ್ಲೇಂಟ್ನ ವಾಪಸ್ ತಗೋತೀನಿ. ಸ್ವಾತಿ, ನಾನು ಬರೋವರೆಗೂ ಅಪ್ಪನ ನೋಡ್ಕೋತಾ ಇರ್ತೀಯಾ? ಹ್ಮ್. ಆ ಮನೆಯವರನ್ನೆಲ್ಲ ಸುಮ್ಮನೆ ಬಿಡ್ತೀನಿ ಅಂತ ಅಲ್ಲ.